ನಮ್ಮ ವಿಶಾಲ ಜಗತ್ತಿನಲ್ಲಿ ಮಾನವರು ದೇವಾಲಯಗಳನ್ನು ಸ್ಥಾಪಿಸದೇ ಇರುವ ಸ್ಥಳ ಬಹುಶಃ ಯಾವುದೂ ಉಳಿದಿಲ್ಲ. ಬೆಟ್ಟದ ಮೇಲೆ, ಗುಹೆಗಳ ಒಳಗೆ, ನದಿಯ ದಡದಲ್ಲಿ, ದಟ್ಟಕಾಡಿನ ಮಧ್ಯದಲ್ಲಿ, ಹೀಗೆ ನಮ್ಮ ದೇಶದಲ್ಲಿ ಎಲ್ಲೆಡೆಯೂ ನಾವು ದೇವಾಲಯಗಳನ್ನು ಕಾಣಬಹುದಾಗಿದೆ. ಅದರಲ್ಲಿಯೂ ಉಕ್ಕಿ ಹರಿಯುವ ಸಮುದ್ರದ ನಡುವೆ ದೇವಾಲಯವನ್ನು ನಿರ್ಮಿಸಲು ಸಾಧ್ಯವೇ? ನಿಮ್ಮ ಉತ್ತರವೇನಾದರೂ ಒಂದು ವೇಳೆ ಅಸಾಧ್ಯ ಎಂದಾಗಿದ್ದರೆ ಅದು ತಪ್ಪು. ಈ ಅಸಾಧ್ಯವನ್ನು ಸಾಧ್ಯ ಮಾಡಿರುವ ರೋಚಕ ತಾಣವೇ ನಮ್ಮ ಗುಜರಾತ್ ರಾಜ್ಯದಲ್ಲಿರುವ ಅರಬ್ಬಿ ಸಮುದ್ರದೊಳಗಿನ ಶಿವನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತೆರಳಲು ಬರೋಬ್ಬರಿ ಸುಮಾರು 2 ಕಿಲೋಮೀಟರ್ ದೂರ ಸಮುದ್ರದೊಳಗೆ ನಡೆದು ಹೋಗಬೇಕು. ಹೀಗೆ ಸಮುದ್ರದೊಳಗೆ ನಡೆಯುವಾಗ ಅಲೆಗಳು ಒಂದು ವೇಳೆ ಕೊಚ್ಚಿಕೊಂಡು ಹೋಗುವುದಿಲ್ಲವೇ ಎಂಬುದು ನಿಮ್ಮ ಪ್ರಶ್ನೆಯಾದರೆ ಅದಕ್ಕೆ ಉತ್ತರ, ಇಲ್ಲಿನ ಸಮುದ್ರವು ಪ್ರತಿನಿತ್ಯ ಒಂದು ನಿರ್ದಿಷ್ಟ ಸಮಯಕ್ಕೆ ದೇವಸ್ಥಾನಕ್ಕೆ ತೆರಳಲು ಭಕ್ತಾದಿಗಳಿಗೆ ದಾರಿ ಮಾಡಿಕೊಡುತ್ತದೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆಯೇ ಮಂದಿರದ ನೇರಕ್ಕೆ ಸಮುದ್ರದ ಅಲೆಗಳ ಅಬ್ಬರವು ಇಳಿದು ನಡೆದು ಹೋಗಬಹುದಾದ ಸಮತಟ್ಟಾದ ದಾರಿಯು ನಿರ್ಮಾಣಗೊಳ್ಳುತ್ತದೆ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ಈ ಅತ್ಯಪರೂಪವಾದ ಅದ್ಭುತವಾದ ದೇವಾಲಯವೇ ನಿಷ್ಕಳಂಕ ಮಹಾದೇವ ದೇವಾಲಯ. ನಮ್ಮ ಭಾರತ ದೇಶದ ಗಡಿರಾಜ್ಯವಾದ ಗುಜರಾತ್ ರಾಜ್ಯದ ಭಾವನಗರ ಜಿಲ್ಲೆಯ ಕೊರಿಯಾ ಕೆಂಬಲ್ಲಿ ಬೋರ್ಗರೇವ ಸಮುದ್ರದ ಮೇಲೆ ಸ್ಥಿತಗೊಂಡಿದೆ ಈ ಅತ್ಯದ್ಭುತ ಮತ್ತು ವಿಶಿಷ್ಟವಾದ ದೇವಾಲಯ. ಈಗಾಗಲೇ ತಿಳಿಸಿರುವಂತೆ ಈ ದೇವಾಲಯವಿರುವುದು ಸಮುದ್ರ ತಟದಿಂದ ಸುಮಾರು 2 ಕಿಲೋಮೀಟರ್ ಒಳಭಾಗದಲ್ಲಿ. ಈ ದೇವಾಲಯದಲ್ಲಿ ಒಟ್ಟು 5 ಸ್ವಯಂಭೂ ಲಿಂಗಗಳಿದ್ದು ಸುಮಾರು 5,000 ವರ್ಷಗಳಷ್ಟು ಪುರಾತನವಾಗಿದೆ ಈ ಆಲಯ. ಸಮುದ್ರದ ಅಲೆಗಳ ನಡುವೆ ಪ್ರತಿಷ್ಠಾಪಿತಗೊಂಡಿರುವ ಈ ಲಿಂಗಗಳಿಗೆ ಸಮುದ್ರವೇ ನಿತ್ಯವೂ ಜಲಾಭಿಷೇಕವನ್ನು ಮಾಡುತ್ತದೆ. ಈ ವಿಶಿಷ್ಟ ಧಾರ್ಮಿಕ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಅಲ್ಲಿನಿಂದ ಹೊರಬರಲಾರದಷ್ಟು ಮಂತ್ರಮುಗ್ಧಗೊಳ್ಳುತ್ತೇವೆ. ಈ ದೇವಾಲಯಕ್ಕೆ ಬೇಕೆಂದಾಗಲೆಲ್ಲ ಹೋಗಲು ಆಗುವುದಿಲ್ಲ. ಸಮುದ್ರದಲ್ಲಿ ಅಲೆಗಳ ಅಬ್ಬರವು ಹೆಚ್ಚಾದಾಗ ಅಲ್ಲೊಂದು ದೇವಸ್ಥಾನವಿದೆ ಎಂಬುದೇ ಗೋಚರಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕಾಣುವುದು ಕೇವಲ ಮಂದಿರದ ಗೋಪುರ ಮತ್ತು ಬಾವುಟಗಳು ಮಾತ್ರ. ಪ್ರತಿದಿನವೂ ಒಂದು ನಿರ್ದಿಷ್ಟ ಸಮಯಕ್ಕೆ ಇದ್ದಕ್ಕಿದ್ದಂತೆಯೇ ದೇವಾಲಯದ ನೇರಕ್ಕೆ ಇರುವ ಸಮುದ್ರದ ನೀರೆಲ್ಲ ಇಳಿದು ಹೋಗಿ ದೇವಾಲಯಕ್ಕೆ ತೆರಳಲು ಸಮುದ್ರವೇ ದಾರಿ ಮಾಡಿಕೊಡುತ್ತದೆ. ಈ ಸಮುದ್ರ ರಾಜ ಮಾಡಿದ ದಾರಿಯು ಕೆಸರು ಗದ್ದೆಯ ದಾರಿಯಂತೆ ಕಾಣಸಿಗುತ್ತದೆ. ದೇವಾಲಯಕ್ಕೆ ಬರಿಗಾಲಲ್ಲಿ ನಡೆದು ದರ್ಶನವನ್ನು ಪಡೆದರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ತಿಳಿಸಿರುವುದರಿಂದ ಭಕ್ತಾದಿಗಳು ದೇವಾಲಯದವರೆಗೂ ನೀರಿನ ಮಧ್ಯೆ ಬರಿಗಾಲಲ್ಲೇ ನಡೆದು ಸಾಗುತ್ತಾರೆ. ಈ ಸಮಯದಲ್ಲಿ ಉಂಟಾಗುವ ಅನುಭವವು ನಮ್ಮಲ್ಲಿ ಧನ್ಯತೆಯನ್ನು ಸೃಷ್ಟಿಸುತ್ತದೆ. ಈ ದೇವಾಲಯದಲ್ಲಿ ಒಂದು ದೊಡ್ಡದಾದ ವೇದಿಕೆಯ ಮಧ್ಯಭಾಗದಲ್ಲಿ ಬೃಹತ್ ಗಾತ್ರದ ಶಿವಲಿಂಗವಿದೆ. ಸುತ್ತಲೂ ಚಿಕ್ಕ ಚಿಕ್ಕ 4 ಒಂದೇ ಆಕಾರದ ಶಿವಲಿಂಗಗಳಿವೆ. ಪ್ರತಿ ಶಿವಲಿಂಗದ ಮುಂದೆಯೂ ಪ್ರತ್ಯೇಕ ನಂದಿ ವಿಗ್ರಹ ಇಲ್ಲಿರುವುದು ಇಲ್ಲಿನ ವಿಶೇಷತೆಯಾಗಿದೆ. ಅಲ್ಲಿಗೆ ತಲುಪಿದ ಯಾತ್ರಿಕರು ಬಿಲ್ವಪತ್ರೆ ಹೂಗಳಿಂದ ಶಿವಲಿಂಗಗಳಿಗೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಆ ದಾರಿಯಲ್ಲಿ ಮತ್ತೆ ನೀರು ತುಂಬಿಕೊಳ್ಳುವುದರೊಳಗೆ ಭಕ್ತಾದಿಗಳು ದಡಕ್ಕೆ ಮರಳುತ್ತಾರೆ. ಪೋಷಕರುಗಳು ಸಣ್ಣ ಸಣ್ಣ ಮಕ್ಕಳನ್ನು ತಮ್ಮ ಕುತ್ತಿಗೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿವನ ದರ್ಶನಕ್ಕಾಗಿಯೇ ಸಮುದ್ರದ ಮಧ್ಯೆ ಕೆಸರುಗದ್ದೆಯಂತಹ ದಾರಿಯಲ್ಲಿ ನಡೆದುಕೊಂಡು ಹೋಗುವುದನ್ನು ನೋಡಿದರೆ ಅವರ ಭಕ್ತಿ ಪರಾಕಾಷ್ಠೆಗಳಿಗೆ ತಲೆ ತೂಗಲೇಬೇಕೆನಿಸುತ್ತದೆ. ಇನ್ನು ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಹಿಂದೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರಿಗೆ ತಮ್ಮ ಬಂಧುಗಳನ್ನು ಕೊಂದ ಕಳಂಕ ಅಂಟಿಕೊಂಡಿರುತ್ತದೆ. ಆಗ ಪಾಂಡವರು ಕೃಷ್ಣನ ಹತ್ತಿರ ತಾವು ಈ ಕಳಂಕದಿಂದ ಮುಕ್ತರಾಗಲು ದಾರಿ ತೋರಿಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಕೃಷ್ಣನು ಅವರಿಗೆ ಒಂದು ಕಪ್ಪು ಹಸು ಹಾಗೂ ಒಂದು ಕಪ್ಪು ಧ್ವಜವನ್ನು ನೀಡಿ ಇವುಗಳೊಂದಿಗೆ ತೀರ್ಥಯಾತ್ರೆ ಮಾಡುವಂತೆಯೂ ಆ ಹಸು ಹಾಗೂ ಬಾವುಟಗಳು ಬಿಳಿ ಬಣ್ಣಕ್ಕೆ ತಿರುಗುವ ಸ್ಥಳದಲ್ಲಿ ಶಿವನನ್ನು ಪ್ರಾರ್ಥಿಸಿದರೆ ನಿಮ್ಮ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆಂದು ಅಭಯವಚನವನ್ನು ನೀಡುತ್ತಾನೆ. ಅದರಂತೆಯೇ ಪಾಂಡವರು ಆ ಕಪ್ಪು ಧ್ವಜ ಮತ್ತು ಕಪ್ಪು ಹಸುವಿನೊಡನೆ ಹಲವೆಡೆ ತಿರುಗುತ್ತಾರೆ. ಆದರೆ ಧ್ವಜ ಮತ್ತು ಹಸುವಿನ ಬಣ್ಣವು ಬದಲಾಗುವುದೇ ಇಲ್ಲ.
ಕೊನೆಗೆ ಈ ಕೊರಿಯಾಕ್ ಪ್ರದೇಶದ ಸಮುದ್ರ ತೀರಕ್ಕೆ ಆಗಮಿಸಿದಾಗ ಆ ಕಪ್ಪು ಹಸು ಹಾಗೂ ಧ್ವಜಗಳು ಬಿಳಿ ವರ್ಣಕ್ಕೆ ತಿರುಗುತ್ತವೆ. ಆಗ ಪಾಂಡವರು ಅಲ್ಲಿಯೇ ಶಿವನ ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಆ ತಪಸ್ಸಿಗೆ ಮೆಚ್ಚಿದ ಪರಶಿವನು ಐವರು ಪಾಂಡವರ ಎದುರು ಒಂದೊಂದು ಲಿಂಗವಾಗಿ ಕಾಣಿಸಿಕೊಳ್ಳುತ್ತಾನೆ. ಈ ಮಹಾದೇವನ ದರ್ಶನದಿಂದಾಗಿಯೇ ಪಾಪ ಪ್ರಜ್ಞೆಯಿಂದ ಬೇಯುತ್ತಿದ್ದ ಪಾಂಡವರು ನಿಷ್ಕಳಂಕಿತರಾಗಿ ಮೋಕ್ಷವನ್ನು ಪಡೆದರೆಂದು ನಂಬಲಾಗುತ್ತದೆ. ಅಂದಿನಿಂದಲೂ ಈ ಮಂದಿರವನ್ನು ನಿಷ್ಕಳಂಕ ಮಹಾದೇವ ಮಂದಿರ ಎಂದು ಕರೆಯಲಾಗುತ್ತದೆ. ಪಾಂಡವರ ಪಾಪವನ್ನು ತೊಳೆದ ಈ ಮಂದಿರಕ್ಕೆ ಪ್ರತಿನಿತ್ಯವೂ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ. ಇನ್ನು ಬೆಳಿಗ್ಗೆ ಸಮುದ್ರ ತೀರದಲ್ಲಿ ಬಂದು ನೋಡಿದರೆ ಯಾವುದೇ ಮಂದಿರ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಮಧ್ಯಾಹ್ನ 2 ಗಂಟೆಯ ನಂತರ ಹೋದರೆ ಸಮುದ್ರದ ನಡುವೆ ಮಂದಿರವು ಗೋಚರಿಸುತ್ತದೆ. ಹುಣ್ಣಿಮೆಯ ದಿನ ಮಾತ್ರ ಸಾಗರದ ಅಬ್ಬರವು ಹೆಚ್ಚಾಗಿರುವುದರಿಂದ ಆ ದಿನ ಸಮುದ್ರ ರಾಜ ದಾರಿ ಮಾಡಿಕೊಡುವುದಿಲ್ಲ. ಈ ನಿಷ್ಕಳಂಕ ಮಹಾದೇವ ಮಂದಿರವು ಅಹಮದಾಬಾದ್ನಿಂದ ಸುಮಾರು 193 ಕಿಲೋಮೀಟರ್, ರಾಜ್ಕೋಟ್ನಿಂದ 193 ಕಿಲೋಮೀಟರ್, ದ್ವಾರಕೆಯಿಂದ 493 ಕಿಲೋಮೀಟರ್ ಹಾಗೂ ಮುಂಬೈ ಮಹಾನಗರಿಯಿಂದ 642 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಜಗತ್ತಿನಲ್ಲಿ ಎಂತೆಂಥದೋ ವಿಸ್ಮಯಗಳು ಹರಡಿಕೊಂಡಿವೆ. ಆ ವಿಸ್ಮಯಗಳನ್ನು ಕಣ್ಣಾರೆ ಕಂಡಾಗ ಮಾತ್ರ ಅದು ನಿಜವೆಂದು ಗೋಚರಿಸುತ್ತವೆ. ಈ ನಿಷ್ಕಳಂಕ ಮಹಾದೇವ ಮಂದಿರದ ವಿಸ್ಮಯ ಸಹ ಅವುಗಳಲ್ಲಿ ಒಂದು ವಿಸ್ಮಯ ಎಂದು ಹೇಳುತ್ತಾ ಆ ಪರಮಶಿವನ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.